ಬಿಟ್ಟರೆ ಈ ದಿಶಾ ಸ್ಪೂನೇ ತಿನ್ಬಿಡ್ತು. ಎಂಥ ಇವರಪ್ಪ, ಇಷ್ಟು ಜನ ಇದ್ದಾರೆ, ಬನ್ನಿ ನೀವು ಜೊತೆಲಿ ಊಟ ಮಾಡಿ ಅನ್ಲಿಲ್ಲ. ಗುರುವರೇ ತಿನ್ನಿ ತಿನ್ನಿ, ಚೆನ್ನಾಗಿ ತಿನ್ನಿ. ಬಟ್ ನಮ್ಮನ್ನು ಎಲ್ಲ ಒಂಚೂರು ಮನಸ್ಸಿನಲ್ಲಿ ಇಟ್ಕೊಂತೀನಿ, ಆಮೇಲೆ ನೀವೇ ಹೊಟ್ಟೆ ನೋವು ಬರುತ್ತೆ. ಊಟ ಪೂರ್ತಿ ಆಗಿಲ್ಲ, ತಿಂದಿರೋ ಥರ ಇದೆ ಅಷ್ಟೇ. ಇಲ್ಲಿ ಇದು ಸ್ವಪ್ನ ಅವರ ಎಲೆ, ಇದು ಮುನ್ನಿ ಮೇಡಮ್ ಎಲೆ, ಇದೇನಪ್ಪ ಕೋಳಿ ತಿಂದಂಗೆ ತಿಂದವ್ರು ಇವರು. ನಾ ತಿಂದಿರೋದೇ ಮೂರು ಐಟಮ್ ಅಷ್ಟೇ ಮೇಡಮ್. ಅವ್ರು ಆಲ್ಮೋಸ್ಟ್ ಎಲ್ಲ ತಿಂದಿದ್ದಾರೆ. ಓಕೆ, ಅಶ್ವಿನ್ ಅವರು ಯಾವ ಬೇಸ್ ಮೇಲೆ ಇದು ನಿಮ್ಮದೇ ಎಲೆ ಅಂತ ಕಂಡುಹಿಡಿಬಹುದು? ಒಂದು ಸ್ವೀಟ್ ತಿಂದಿಲ್ಲ, ಎರಡನೇದಾಗಿ ರೈಸ್ ಯಾವುದು ಮುಟ್ಟಿಲ್ಲ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ತೊಂಡೆಕಾಯಿ ತಿಂದಿಲ್ಲ. ತೊಂಡೆಕಾಯಿ ಅಂದ್ರೆ ಆಗಲ್ಲ. ಆಮೇಲೆ ಅವರು ಯಾವುದೇ ಹೋಟೆಲ್ ಅಲ್ಲಿ ಅಲ್ಲಿ ಬೋರ್ಡ್ ಹಾಕಿದ್ರೇನು ಪ್ಲೇಟ್ ಅಲ್ಲಿ ಕೈ ತೊಳಿಬೇಡಿ ಅಂದ್ರೆ ಸೈಲೆಂಟ್ ಆಗಿ ತೊಳ್ಕೊಂಡ್ಬಿಟ್ಟಿರ್ತಾರೆ ಯಾವುದೋ ಒಂದು ಪ್ಲೇಟ್ ಅಲ್ಲಿ. ಆ ಕೆಲಸ ನಾ ಮಾಡಿದೀನಿ. ಆಮೇಲೆ ಉಪ್ಪಿಗೆ ಸಾಮಾನ್ಯವಾಗಿ ನಾನು ನೀರು ಹಾಕ್ತೀನಿ, ಅದನ್ನ ಹಾಗೆ ಬಿಡಲ್ಲ. ಸೊ ದಟ್ ಇಸ್ ಆಲ್ಸೋ ಒನ್ ಪಾಯಿಂಟ್. ಇಷ್ಟು ಪ್ರಾಬಬ್ಲಿ. ಆಮೇಲೆ ಬಾಳೆಹಣ್ಣು ತಿಂದಿಲ್ಲ. ಇಷ್ಟು ಸಿಗ್ನಲ್ ನಿಮ್ಮ ಯಜಮಾನರಿಗೆ. ಎಸ್ ಎಸ್ ಮೇಡಮ್, ಜಗನ್ ಅವರು ಯಾವ ಬೇಸಿಸ್ ಮೇಲೆ ಕಂಡುಹಿಡಿಬಹುದು ಇದು ನಿಮ್ದೇ ಎಲೆ ಅಂತ? ಕಂಡುಹಿಡಿಯಕ್ ಸಾಧ್ಯನೇ ಇಲ್ಲ. ನಾನು ಒಂದೊಂದ್ ಸತಿ ಒಂದೊಂದ್ ತರ ತಿಂತೀನಿ. ಇದು ಮುನ್ನಿ ಮೇಡಮ್ ತಿಂದಿರೋದು. ಓಕೆ, ಇದೇ ಎಲೆ ಅಂತ ಯಾಕೆ ಅನ್ಸ್ತಾ ನನಗೆ? ನಾರ್ಮಲಿ ಈಗ ಟೈಮ್ ತುಂಬಾ ಲೇಟ್ ಆಗಿದೆ, ಸೊತ್ತಿಗೆ ಇಷ್ಟ ತಿನ್ನೋದು ಅಂತ ನನ್ನ ಒಂದು ಭಾವನೆಯಲ್ಲಿ ಅದನ್ನ ಹೇಳಿದ್ದೀನಿ. ಸೊ ನಿಮ್ ಪ್ರಕಾರ ಆ ಎಲೆ? ಈ ಎಲೆ. ಓಕೆ ಓಕೆ, ಅಶ್ವಿನ್ ಅವರೇ ಈಗ ನೀವು. ಫುಡ್ ಇನ್ಸ್ಪೆಕ್ಟರ್ ಇದ ಪಕ್ಕನ ಯಾವ ಬೇಸಿಸ್ ಮೇಲೆ ಹೇಳ್ತಿದ್ದೀರ ಅದೇ ಅಂತ? ಈಗ ಸ್ವೀಟ್ ತಿನ್ನಲ್ಲ ಜಾಸ್ತಿ, ಇದು ಕೋಸಂಬರಿ ರೈಸ್ ಅಂತೂ ಮುಟ್ಟದೇ ಇಲ್ಲ, ಇದು ಅಂತೂ ಇಲ್ಲವೇ ಇಲ್ಲ. ಇದು ಪಾಯಸ ಐ ಪ್ರಿಫರ್. ಇದಲ್ವಾ ಖಂಡಿತ ಅಲ್ಲ ಇದು. ಯಾಕೆ ಸ್ವೀಟ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಬನ್ನಿ ಇದು ಸ್ವೀಟ್ ಇದೆ. ಹೆಸರು ಬೇಳೆ ತಿಂದವ್ರೆ, ಪ್ಲೇಟ್ ನಾನು ಚೇಂಜ್ ಮಾಡಿರ್ಬೋದಲ್ಲ, ಸಪ್ನವ್ರು ನನಗೆ ಹೇಳಿರ್ಬೋದಲ್ಲ ಸ್ವೀಟ್ ತಿನ್ನಲ್ಲ ಅಂತ, ನನಗೂ ಹೇಳಿರ್ಬೋದಲ್ಲ. ಇಲ್ಲ ಇದೇನೆ ಇದು. ಹಾ ಇದು. ಓಕೆ ಬನ್ನಿ. ಇಷ್ಟು ಹೇಳಿದ್ರು ಗೊತ್ತಾಗಲಿಲ್ಲ, ಅಷ್ಟು ಕಾನ್ಫಿಡೆನ್ಸ್ ಇದ್ರೆ ಇದು ನನ್ನ ಹೆಂಡ್ತಿನೇ ತಿಂದಿದ್ದು ಅಂತ. ಒಂದು ತುತ್ತು ತಿನ್ಬೋದು ನೀವು. ಊಟ ಮಾತ್ರ ಬಿಸಿದು ಫ್ರೆಶ್ ಆಗಿ ಮಾಡಿದ್ರು. ನಾನು ಜಗಣ್ಣಿಗೆ ಹೇಳಲ್ಲ, ದೊಡ್ಡವ್ರು ಹೇಳದೇ ಇಲ್ಲ. ನಾನು ಇದೇ ಗಣೇಶ್ ಅಂತ ಹೇಳಿದ್ನಲ್ಲಪ್ಪ, ಮುಗಿತಲ್ಲ ಅಲ್ಲಿ. ಎಷ್ಟು ನಾನು ಮಾಡಿದ್ರು ಟೈ ಆಗದ್ ಮಾತ್ರ ಬಿಟ್ಟಿದ್ದಪ್ಪ. ಓಕೆ ಇಬ್ರು ಹೆಂಗ್ ಗೊತ್ತಾಯ್ತಣ್ಣ? ಇವ್ಳಿಗೆ ಪೇಣಿ ಅಂದ್ರೆ ಇಷ್ಟ. ಕರೆಕ್ಟ್, ಸೇಮ್ ಅವಾಲಿಂದ ಅದೇ ಹೇಳ್ತಾವ್ರ. ಆಮೇಲೆ ಇವ್ಳು ಡೆಫಿನೆಟ್ಲಿ ಟಚ್ ದ ನ್ಯಾಪ್ಕಿನ್, ಇದನ್ನ ಹಿಡ್ಕೊಂಡು ಸ್ವಲ್ಪ ಹಿಂಗೆಲ್ಲ ಮಾಡಿರೋದು ಅಭ್ಯಾಸ ಇದೆ. ನಾವು ಈ ಸುತ್ತನ್ನ ಇಟ್ಟಿರೋ ಕಾರಣನೇ ಅದು. ಇಲ್ಲಿ ಆಟ ಆಡೋದು ಮುಖ್ಯ ಅಲ್ಲ, ಪರಸ್ಪರವಾಗಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಬರೀ ಊಟ ಅಲ್ಲ, ಚಿಕ್ಕ ಚಿಕ್ಕ ವಿಷಯ, ಪಕ್ಕದಲ್ಲಿದ್ದಿದ್ದು ನ್ಯಾಪ್ಕಿನ್ನು, ಸ್ವೀಟ್ ತಿಂದಿದ್ದಾರೆ, ಪಾಯಸ ತಿನ್ನಲ್ಲ ಇವರು, ಅನ್ನ ಬಿಟ್ಟಿದ್ದಾರೆ ಇವರು, ಆ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಅದಕ್ಕೆ ಇವರನ್ನೆಲ್ಲ ನಾವು ಏನಂತ ಕರಿತೀವಿ? ಇಸ್ಮಾರ್ಟ್ ಜೋಡಿ.